is coming to food chart. ಏನೇನು ಫುಡ್ಸ್ ತಿನ್ಬೋದು ಅಂತ ನಾನು ಒಂದಿಷ್ಟು ಲಿಸ್ಟ್ ಮಾಡಿದ್ದೀನಿ ಫುಡ್ ಚಾರ್ಟ್ಸ್. ಸೊ ಫಸ್ಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಎದ್ದ ತಕ್ಷಣ ನಾನು ಯಾರಾದರೂ ಒಂದು ವಾಟರ್ನ ಕುಡೀರಿ ಅಂತ ಹೇಳಿದ್ನಲ್ಲ, ಅದ್ರ ಜೊತೆಗೆ ರಾತ್ರಿ ನೆನೆಸಿಟ್ಟಿರೋ ಬಾದಾಮಿ, 3-4 ಬಾದಾಮಿ ತಿನ್ರಿ. ಒಂದು ಸ್ವಲ್ಪ ಬೇರೆ ಡ್ರೈ ಫ್ರೂಟ್ಸ್, ವಾಲ್ನಟ್ಸ್ ತಿನ್ಬೋದು, ಡೇಟ್ಸ್ ತಿನ್ಬೋದು, ಇಲ್ಲ ಅಂದರೆ ಪಿಸ್ತಾ, ನಿಮಗೆ ಏನು ಬೇಕೋ ಅದು ಜಸ್ಟ್ ಒಂದು 4-5 ತಿನ್ರಿ. ಮತ್ತು ಅದ್ರ ಜೊತೆಗೆ ಅದು ಅಂದರೆ ಫಸ್ಟ್ ವಾಟರ್ ಕುಡಿದು ಇದನ್ನ ಡ್ರೈ ಫ್ರೂಟ್ಸ್ನ ತಿನ್ನಿ. ಬ್ರೇಕ್ಫಾಸ್ಟ್ ನೀವು ಎಗ್ಸ್, ಓಟ್ಸ್, ಫ್ರೂಟ್ಸ್ ಮತ್ತು ಒಟ್ಟು ನಾನು ಬೇಸಿಕ್ ಏನು ಹೇಳ್ತೀನಿ ಅಂದರೆ ಅಕ್ಕಿ ಐಟಮ್ಸ್ನ ತಿನ್ನಬೇಡ್ರಿ. ಉಪ್ಪಿಟ್ಟು ತಿಂತೀರ ತಿನ್ನಿ, ಏನಾದ್ರು ತಿನ್ನಿ, ಲೈಟ್ ಸ್ವಲ್ಪ ಆಯಿಲ್ ಹಾಕಿ ಜಾಸ್ತಿ ವೆಜಿಟೇಬಲ್ಸ್ ಹಾಕಿ ಮಾಡಿ, ನಿಮ್ದು ಡೈಲಿ ಫುಡ್ ಏನಿರ್ತೋ ತಿನ್ನಿ, ಬಟ್ ಆಯಿಲ್ ಕಂಟೆಂಟ್ ಬೇಡ. ಆಮೇಲೆ ರೈಸ್ ಐಟಮ್ಸ್ನ ಅವಾಯ್ಡ್ ಮಾಡಿ. ಸೊ ದಟ್ ಈಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಸೊ ಲಂಚ್ಗೂ ಮಧ್ಯದಲ್ಲಿ ಹೊಟ್ಟೆ ಹಶ್ವಾಯಿತು ಅಂದರೆ ಯು ಕ್ಯಾನ್ ಡ್ರಿಂಕ್ ಬಟರ್ ಮಿಲ್ಕ್, ಮಜ್ಜಿಗೆ ಕುಡೀರಿ, ಎಳ್ನೀರು ಕುಡೀರಿ. ನಿಮ್ಗೆ ಏನಾದ್ರು ಸ್ಪೈಸಿ ಸ್ಪೈಸಿ ತಿನ್ನಬೇಕು ಅಂತ ಅನಿಸಿದ್ರೆ ಸೌತೆಕಾಯಿಗೆ ಹೆಚ್ಚು ಉಪ್ಪು ಖಾರ ಹಾಕೊಂಡು ತಿನ್ನಿರಿ, ಇಲ್ಲ ಕಾರ್ನ್ ಬರ್ತಲ್ಲ ಕಾರ್ನ್ ಸಲಾಡ್ ಮಾಡ್ಕೊಂಡು ತಿನ್ನಿರಿ, ಇಲ್ಲ ಪಾನಿಪೂರಿದು ಪಾನಿ ಇರುತ್ತಲ್ಲ ಯು ಕ್ಯಾನ್ ಡ್ರಿಂಕ್ ಪಾನಿ. ಸೊ ನಿಮಗೆ ಸ್ವಲ್ಪ ಟೇಸ್ಟಿಯಾಗೂ ಇರಬೇಕು, ಹೆಲ್ದಿಯಾಗೂ ಇರಬೇಕು ಅಂಥದ್ದೇನಾದ್ರು ತಿನ್ನಿರಿ. ಸೊ ಕಮಿಂಗ್ ಟು ಲಂಚ್, ಲಂಚ್ ಸೌತ್ ಇಂಡಿಯನ್ ಬೇಸಿಕ್ ಫುಡ್ ತಿಂದು ನೀವು ಆರಾಮಾಗಿ ಡಯಟ್ ಮಾಡ್ಬೋದು. ಲೈಕ್ ರಾಗಿ ಮುದ್ದೆ, ರಾಗಿ ತಾಲಿಪೆಟ್ಟು, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಇಲ್ಲ ರೈಸ್ ತಿಂತೀರಾ ಅಂದರೆ 1 bowl ಆಫ್ ಬ್ರೌನ್ ರೈಸ್, ಮತ್ತು ರೈಸ್ ಜೊತೆಗೆ ದಾಲ್, ಇಲ್ಲ ರೊಟ್ಟಿ ಜೊತೆಗೆ ದಾಲ್ ಎಲ್ಲ ಫುಲ್ ಒಂದು ಬೌಲ್ ಫುಲ್ ತಿನ್ನಿ. ಸೊ ನಾನು ಸಜೆಸ್ಟ್ ಮಾಡೋದೇನಂದರೆ ಸ್ಟಾರ್ಟ್ ಮಾಡಬೇಕಾದ್ರೆ ಗ್ರೀನ್ ಸಲಾಡ್ಸ್, ವೆಜಿಟೇಬಲ್ಸ್ನ ಸ್ಟಾರ್ಟ್ ಮಾಡಿರಿ, ಎಲ್ಲ ಥರದ ವೆಜಿಟೇಬಲ್ಸ್ನ ಕಟ್ ಮಾಡಿ ತಿನ್ನೋದ್ರಿಂದ ಸ್ಟಾರ್ಟ್ ಮಾಡಿರಿ. ಎಂಡ್ ಮಾಡಬೇಕಾದ್ರೆ ಲೈಟಾಗಿ ಬಿಸಿ ನೀರಿಂದ ಎಂಡ್ ಮಾಡಿರಿ. ಸೊ ನೀವು ಸಲಾಡ್ಸಿಂದ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮ್ದು ಹೊಟ್ಟೆ ಫುಲ್ ಅನಿಸುತ್ತೆ, ಮತ್ತು ನ್ಯೂಟ್ರಿಟಿವ್ ವ್ಯಾಲ್ಯೂಸ್, ಮಿನರಲ್ಸ್, ವೈಟಮಿನ್ಸ್ ಚೆನ್ನಾಗಿ ನಿಮ್ಮ ಹೊಟ್ಟೆ ಒಳಗೆ ಹೋಗುತ್ತೆ. ಚೆನ್ನಾಗಿ ಫಸ್ಟಿಗೆ ನಿಮಗೆ ಹೊಟ್ಟೆ ಶ್ವಾಗಿರ್ತಲ್ಲ ಅದನ್ನೆಲ್ಲ ಬ್ಲಡ್ ಚೆನ್ನಾಗಿ ಹೀರ್ಕೊಳುತ್ತೆ. ಸೊ ಸ್ಟಾರ್ಟ್ ವಿತ್ ವೆಜಿಟೇಬಲ್ಸ್ ಆ್ಯಂಡ್ ಎಂಡ್ ವಿತ್ ಲ್ಯೂಕ್ ವಾರ್ಮ್ ಅಂದರೆ ಉಗುರು ಬೆಚ್ಚಿ ನೀರು. ಸೊ ದ್ಯಾಟ್ ಈಸ್ ರಿಗಾರ್ಡಿಂಗ್ ಮಧ್ಯಾಹ್ನ. ಸೊ ನೆಕ್ಸ್ಟ್ ಕಮಿಂಗ್ ಟು ಸ್ನ್ಯಾಕ್ಸ್, ಸ್ನ್ಯಾಕ್ಸ್ ಸಂಜೆ ನೀವು ಕಾಫಿ, ಟೀ ಕುಡಿಬೋದು, ಗ್ರೀನ್ ಟೀ ಕುಡಿಬೋದು. ನಿಮಗೇನು ಬೇಡ ಅಂದರೆ ವೆರಿ ಗುಡ್ ಇಫ್ ಯು ಗೋ ಫಾರ್ ಫ್ರೂಟ್ ಜ್ಯೂಸಸ್, ಜ್ಯೂಸಸ್ ಕುಡೀರಿ. ಆ್ಯಂಡ್ ಅಗೇನ್ ನಿಮಗೇನಾದ್ರು ಬೇಕಂದರೆ ಸಲಾಡ್ಸ್ ಈ ಥರದ ಏನಾದ್ರು ಸ್ನ್ಯಾಕ್ಸ್ ಮಾಡ್ಕೊತೀನಿ. ಬಿಸ್ಕೆಟ್ಸ್ ಏನಾದ್ರು ತಿನ್ನಾಭ್ಯಾಸ ಇತ್ತು ಅಂದರೆ ಆನ್ಲೈನಲ್ಲಿ ಯು ಕ್ಯಾನ್ ಗೆಟ್ ನೋ ಮೈದಾ ನೋ ಶುಗರ್ ಬಿಸ್ಕೆಟ್ಸ್, ಯು ಕ್ಯಾನ್ ಆಪ್ಟ್ ಫಾರ್ ದ್ಯಾಟ್. ಬಟ್ ಶುಗರ್ನ ಮಾತ್ರ ದಯವಿಟ್ಟು ಕಂಟ್ರೋಲ್ ಮಾಡಿ. ಸೊ ನಿಮಗೆ ಕಾಫಿ ಟೀ ಹಾಗೆ ಕುಡಿಯೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ಬೆಲ್ಲ ಇಲ್ಲ ಹನಿನ ಮಿಕ್ಸ್ ಮಾಡಿ ಕುಡೀರಿ, ಬಟ್ ನೋ ಶುಗರ್. ನೆಕ್ಸ್ಟ್ ಕಮಿಂಗ್ ಟು ರಾತ್ರಿದು, ರಾತ್ರಿದು ನಾನು ಮಧ್ಯಾಹ್ನ ಏನು ಹೇಳಿದ್ನಲ್ಲ ಯು ಕ್ಯಾನ್ ರಿಪೀಟ್ ದ ಸೇಮ್. ಅಕಸ್ಮಾತ್ ನಿಮಗೆ ರೈಸ್ ತಿನ್ನಬೇಕು ಅಂತ ಅನ್ಸಿದ್ರೆ ಈಟ್ ಅ ಬೌಲ್ ಆಫ್ ಬ್ರೌನ್ ರೈಸ್. ಆ್ಯಂಡ್ ನಾನ್ ವೆಜಿಟೇರಿಯನ್ಸ್ ಯು ಕ್ಯಾನ್ ಗೋ ಫಾರ್ ಚಿಕನ್, ಫಿಶ್, ನೀವು ಏನು ಬೇಕಾದ್ರೂ ತಿನ್ನಿ, ಬಟ್ ಕಾರ್ಬ್ಸ್ನ ಕ್ಯಾಲ್ಕುಲೇಟ್ ಮಾಡಿ ತಿನ್ನಿ. ಆ್ಯಂಡ್ ರಾತ್ರಿ ನಾನು ಸಜೆಸ್ಟ್ ಮಾಡೋದೇನು ಅಂದರೆ ಮಜ್ಜಿಗೆ ಎಳ್ನೀರೆಲ್ಲ ಕುಡಿಬೇಡ್ರಿ. ರೀಸನ್ ಏನು ಅಂತಂದರೆ ನಿಮಗೆ ಚಳಿ ಆಗುತ್ತೆ, ನೆಗಡಿ ಆಗುತ್ತೆ ಅಂತಲ್ಲ, ಸೈಂಟಿಫಿಕ್ ರೀಸನ್ ಈಸ್ ಅದರ ಪಿ ಎಚ್ ವ್ಯಾಲ್ಯೂ ಕೋಲ್ಡ್ ಆಗ್ತಾ ಆಗ್ತಾ ಅಂದರೆ ಸನ್ಸೆಟ್ ಆದಮೇಲೆ ಅದ್ರ ಪಿ ಎಚ್ ವ್ಯಾಲ್ಯೂ ವೇರಿ ಆಗ್ತಾ ಇರುತ್ತೆ. ವೇರಿ ಆದಾಗ ಅದರಲ್ಲಿ ಯಾವುದೋ ಒಂದು ಥರದ ಆ್ಯಸಿಡ್ ಫಾರ್ಮೇಷನ್ ಆಗುತ್ತೆ. ಸೊ ದ್ಯಾಟ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ಹಾಗಾಗಿ ಸನ್ಸೆಟ್ಗಿನ ಮುಂಚೆ ಅಂದರೆ ಸೂರ್ಯಾಸ್ತಕ್ಕಿನ ಮುಂಚೆನೆ ಎಳ್ನೀರು, ಡೈರಿ ಪ್ರಾಡಕ್ಟ್ಸ್ ಮತ್ತು ಏನು ಬಟರ್ ಮಿಲ್ಕ್ ಇದೆಲ್ಲ ಸನ್ಸೆಟ್ಗಿನ ಮುಂಚೆನೆ ಕುಡೀರಿ. ಸೊ ಮಧ್ಯಾಹ್ನ ಬೆಳಿಗ್ಗೆ ರಾತ್ರಿ ಸ್ನ್ಯಾಕ್ಸ್ ನೀವು ಏನೇ ತಿಂದಾಗ್ಲೂ ಆದಷ್ಟು ಒಂದು 10 ನಿಮಿಷ ವಾಕಿಂಗ್ ಮಾಡಿ. ಬಿಫೋರ್ ಡೈರೆಕ್ಟಾಗಿ ಬೆಡ್ಡಿಗೆ ಹೋಗಿ ಕ್ರ್ಯಾಶ್ ಆಗೋದಕ್ಕಿಂತ ಮುಂಚೆ 10 ನಿಮಿಷ ವಾಕಿಂಗ್ ಮಾಡಿ. ಸೊ ನಿಮ್ಮದು ಬೇಗ ಡೈಜೆಸ್ಟ್ ಆಗುತ್ತೆ, ಮತ್ತು ಹಾಗೆ ಹೋದರೆ ಫ್ಯಾಟ್ ಸೆಕ್ರೆಷನ್ ಬೇಗ ಆಗುತ್ತೆ. ಸೊ ಆ ಫ್ಯಾಟ್ ಸೆಕ್ರೆಷನ್ ಆಗಲ್ಲ. ಸೊ ದಿಸ್ ಈಸ್ ಆಲ್ ಅಬೌಟ್ ಫುಡ್ ಚಾರ್ಟ್, ಬೇಸಿಕ್ ಫುಡ್ ಚಾರ್ಟ್. ಇದು ಆರಾಮಾಗಿ ಯಾರು ಬೇಕಾದ್ರೂ ಫಾಲೋ ಮಾಡ್ಬೋದು. ನೀವು ಇಷ್ಟು ಫಾಲೋ ಮಾಡಿದ್ರೆ ಸಾಕು, ಫ್ಯಾನ್ಸಿ ಫ್ಯಾನ್ಸಿ ಫುಡ್ಸ್ ಏನು ತಿನ್ನೋ ಅವಶ್ಯಕತೆ ಇಲ್ಲ. ನಾನೇ ಇದೇ ಲೈವ್ ಎಕ್ಸಾಂಪಲ್. ನಾನು ಇಷ್ಟು ಫಾಲೋ ಮಾಡಿ ಆರಾಮಾಗಿ 3-4 months ಪೀರಿಯಡಲ್ಲಿ ಅಲಾಂಗ್ ವಿತ್ ಸಮ್ ಜಿಮ್ಮಿಂಗ್ ನಾನು ಬೇಗ ವೆಯ್ಟ್ ಇಳಿಸಿದೆ. ನಂದು ನಾರ್ಮಲಿ ಆಲ್ ತ್ರೂ ದ ಲೈಫ್ 48-50 kgs ಇರ್ತದೆ ಅಷ್ಟೇ, ಬಟ್ ಮಿಂಚೆ ಹುಟ್ಟಿದ ಮೇಲೆ ನಾನು ಅರೌಂಡ್ 72-73 kgs ಆದೆ. ಸೊ ವಿತಿನ್ 4 months ಆಫ್ ಸ್ಪ್ಯಾನ್ ನಾನು ಆಲ್ಮೋಸ್ಟ್ ಎಲ್ಲ ರೆಡ್ಯೂಸ್ ಆಯಿತು. ಆ್ಯಂಡ್ ದ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ಬ್ರೆಸ್ಟ್ ಫೀಡಿಂಗ್ ಮದರ್ಸ್, ನೀವು ಕ್ವಾಲಿಟಿ ಫುಡ್ ಚೆನ್ನಾಗಿ ತಿನ್ನಿ. ನೀವು 2 chapati ಹಿಡಿದಾರೆ ಅಂತ 2 chapati ತಿನ್ನೋದು ಹಂಗೆ ಮಾಡಬೇಡ್ರಿ, ಯಾಕೆಂದರೆ ನಿಮ್ಮ ಜೊತೆಗೆ ನಿಮ್ಮ ಮಗುಗೂ ಬೇಕು. ಸೊ ಆದಷ್ಟು ಚೆನ್ನಾಗಿ ತಿನ್ನಿ, ಬಟ್ ಒಳ್ಳೆ ಫುಡ್ ತಿನ್ನಿ ಅಷ್ಟೇ. ಬಿಟ್ಟರೆ ನೀವು ಎಲ್ಲ ಆಲ್ಮೋಸ್ಟ್ ನಿಮ್ಮ ಸ್ಟಿಚಸ್ ಎಲ್ಲ ಹೀಲ್ ಆಗಿ ನೀವು ಆರಾಮಾಗೋ ತನಕ ನೀವು ಫುಡ್ ಡಯಟ್ ಮಾಡಿದ್ರೆ ಆಲ್ಮೋಸ್ಟ್ 60% ನಿಮ್ಮದು ವೆಯ್ಟ್ ಲಾಸ್ ಗ್ಯಾರಂಟಿ ಆಗುತ್ತೆ. ಸೊ ಆಮೇಲೆ ನಿಮ್ಮ ಬಾಡಿ ಫಿಟ್ ಆಗಿರಬೇಕು, ಮಸಲ್ಸ್ ಫಿಟ್ ಆಗಿರಬೇಕು ಅಂದರೆ ಯು ಕ್ಯಾನ್ ಸ್ಟಾರ್ಟ್ ವಿತ್ ಎಕ್ಸಸೈಸಸ್. ದ್ಯಾಟ್ಸ್ ಇಟ್. ನಿಮಗೆ ಏನಾದರೂ ಕ್ವೆಶನ್ಸ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಕೇಳಿ, ಐ ವಿಲ್ ಆನ್ಸರ್ ದೆಮ್. ಸೊ ದ್ಯಾಟ್ ವಾಸ್ ಫಾರ್ ಟುಡೇಸ್ ವಿಡಿಯೋ. ಹೋಪ್ ಯು ಆಲ್ ಲೈಕ್ಡ್ ಇಟ್. ಸೊ ನೆಕ್ಸ್ಟ್ ಮತ್ತೆ ಹೊಸ ವಿಡಿಯೋದಿಗೆ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.